ಪ್ರೇಕ್ಷಕ ವೀಕ್ಷಕರಲ್ಲಿ ಸವಿನಯ ಪ್ರಾರ್ಥನೆ. ಶರಣು ಶರಣು ಶರಣಾರ್ಥಿ. ನಾನು ಜೀವಿ ಕೃಷ್ಣ, ಗುಬ್ಬಿ ಕಂಪನಿಯಲ್ಲಿ ಹುಟ್ಟಿ ಬೆಳೆದವನು. ಮಿಕ್ಕಿದ್ದು ತಾವು ಹೇಳ್ಬೋದು. ನಾವು ಗುಬ್ಬಿ ವೀರಣ್ಣವರ ಕಂಪನಿಯಲ್ಲೇ ಕಲಾವಿದೆಯಾಗಿ ಬಂದವರು. ನಮ್ಮ ಅಕ್ಕನೂ ಕಲಾವಿದೆಯಾಗಿ ಬಂದವರು. ನಾವು ಮೂರು ಜನರು ಗುಬ್ಬಿ ವೀರಣ್ಣವರ ಕಂಪನಿಯಲ್ಲೇ ಕಲಾವಿದರಾಗಿ ಬೆಳೆದು ಬಂದಿದ್ದೀವಿ. ನಮ್ಮ ಪರಿಚಯ ತಮಗೆ ಮಾಡಿಕೊಡೋದಕ್ಕೆ, ಈ ಚಾನಲ್ ಅವರು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಕೃತಜ್ಞತೆಗಳು. ನಿಜಕ್ಕೂ ನಮ್ಮ ಬದುಕು ಶುರುವಾಗಿದ್ದೇ ಬಾಲ್ಯದಿಂದ. ಇನ್ನೂ ಮಾತೇ ಬರ್ತಿರಲಿಲ್ಲ ನನಗೆ. ಆವಾಗ ತೊಟ್ಲು ಕೃಷ್ಣನಾಗಿ ನಾನು ಪ್ರಾರಂಭ ಮಾಡಿದ್ದು ಗುಬ್ಬಿ ಕಂಪನಿಯಲ್ಲಿ. ಯಜಮಾನರ ಹೆಸರು ನಾನು ಹೇಳೋದಿಲ್ಲ ಸಾಮಾನ್ಯವಾಗಿ, ಯಾಕೆಂದರೆ ಅವರ ಅನ್ನ ಹಾಕಿದ್ದಣಿ. ಅದಾದಮೇಲೆ ಎರಡನೇ ಯಜಮಾನರು ಚನ್ನಪ್ಪನವರು ಅಂತ, ಅದಾದಮೇಲೆ ಮೂರನೇ ಯಜಮಾನರು ಚನ್ನಬಸಣ್ಣ ಅಂತ, ಅವ್ರ ಮಕ್ಕಳು ಮೊದಲನೇವರು ಅವ್ರ ಅಳಿಯ ಚನ್ನಪ್ಪನವರು ಅಂತ. ಹೀಗೆ ಮೂರು ತಲೆಮಾರುಗಳು ಅಲ್ಲೇ ಕೆಲಸ ಮಾಡಿದ್ದೀವಿ ನಾವು. ನಾವು ಗುಬ್ಬಿ ಕಂಪ್ನಿಯವರು. ನಾವು ಸ್ವಲ್ಪ ದಿವಸ ಆದಮೇಲೆ, ಆವಾಗ ಗುಬ್ಬಿ ಕಂಪ್ನಿಯಲ್ಲಿ ನಾವಿದ್ದಾಗ ರಾಜ್ಕುಮಾರ್ ಅಣ್ಣವರು, ಪುಟ್ಸಾಮಣ್ಣವರು ಕಂಪ್ನಿಗೆ ಬಂದರು. ಅವರು ಬರಬೇಕಾದ್ರೆ ಒಂದು ನಾಲ್ಕೈದು ಜನ ಹೊಟ್ಟೆಗೆ ಬಂದರು, ನಾವು ಒಂದು ನಾಲ್ಕೈದು ಜನ ಇದ್ವಿ. ಆವಾಗ ಗುಬ್ಬಿ ಕಂಪ್ನಿಯಲ್ಲಿ ಯಾವ ಥರ ಇತ್ತು ಅಂತಂದರೆ, ಪದ್ಧತಿ ಒಬ್ಬರ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನನೂ ಕಂಪ್ನಿಗೆ ಕರ್ಕೊಂಬಿಡೋರು. ಅವರು ಯಾವುದೇ ವೃತ್ತಿಯವರಾಗಿರಲಿ, ಸಾಮಾನ್ಯವಾಗಿ ಗವಾಯಿಗಳು, ನೃತ್ಯಗಾರ್ತಿಯರು, ಕಲಾವಿದರು ಇಂಥವ್ರನ್ನ ಮಾತ್ರ ಆಯಿಸ್ಕೋತಿತ್ತು. ನಮ್ಮ ತಾಯಿ ಹರಕತೆ ಮಾಡ್ತಿದ್ರು. ಅವರು ಹರಕತೆ ಮಾಡಬೇಕಾದ್ರೆ ಅದನ್ನು ಯಜಮಾನರಿಗೆ ಕೇಳಿಸ್ಕೊಂಡು ಅವ್ರ ಕಂಪ್ನಿಗೆ ಬರ್ತಾರೆ ಕೇಳು ಅಂತ ಮ್ಯಾನೇಜರ್ನ ಕಳಿಸಿದ್ರು. ನಮ್ಮ ತಂದೆನೂ ತಾಯಿನೂ ಯೋಚನೆ ಮಾಡಿ ಎಷ್ಟು ದಿವಸ ಅಂತ ಹರಕತೆ ನಿಂತ್ಕೊಂಡು ಮಾಡೋಕ್ಕಾಗತ್ತೆ, ಇನ್ನು ಭಾಳ ದಿವಸ ನೀನು ಹರಕತೆ ಮಾಡೋಕ್ಕಾಗಲ್ಲ, ನಾಟಕ ಕಂಪ್ನಿಗೆ ಕರಿತಾ ಇದ್ದಾರೆ ಅಲ್ಲಿಗೆ ಹೋಗ್ಬಿಡೋಣ ಅಂತ ಚಿಂತಾಮಣಿಯಲ್ಲಿ ನಮ್ಮ ತಾಯಿ ಕಂಪ್ನಿಗೆ ಸೇರಿಕೊಂಡ್ರು. ಅಲ್ಲಿಂದ ನಮ್ಮ ತಾಯಿಯವ್ರದ್ದು ನಾಟಕ ಶುರುವಾಯಿತು. ಅವರು ತುಂಬ ಚೆನ್ನಾಗಿ ಹಾಡುಗಾರಿಕೆ ಹಾಡ್ತಿದ್ರು, ಹರಕತೆ ವೆಂಕಟೇಶಮ್ಮ ಅಂತ. ಅದನ್ನು ಹಾಸ್ಯವಾಗಿ ಹರಕತೆ ನೀನು ಮಾತಾಡು ಮಿಕ್ಕಿದ್ದು ಹೇಳ್ತಿದ್ದೆ. ಯಾಕಂದರೆ ಅವರು ಇವರು ಯಾರು ಹೇಳಿದ್ರು ಅದನ್ನ, ಬಿ ವಿಕಾರಂತರು ಅದನ್ನು ಯಾಕೆ ಬರೆದ್ರು ಅದನ್ನ ಹರಕತೆ ಅಲ್ಲ, ವೆಂಕಟೇಶ ಕುಮಾರಿ ಅಂತ. ವೆಂಕಟೇಶ ಕುಮಾರಿ ಅವರು 40-50 ವರ್ಷ ಆದರೂ ಎಷ್ಟೇ ಮುದುಕಿ ಆದರೂ ಕುಮಾರಿ ಅಂತಲೇ ಹಾಕೋತಿದ್ರು. ಅವ್ರೇನು ಮಾಡಿದ್ರು, ಬಿ ವಿ ಕಾರಂತರು ವೆಂಕಟೇಶ್ ಕುಮಾರಿ ಅಂತ ಡಿವೈಡ್ ಮಾಡಿಬಿಟ್ರು. ಅವರಿಗೆ ಕನ್ನಡ ತುಂಬ ಚೆನ್ನಾಗಿ ಬರ್ತಿತ್ತು, ಕನ್ನಡ ಆಮೇಲೆ ಹಿಂದಿನೂ ಬರ್ತಿತ್ತು. ಅವರಿಗೆ ಹಿಂದಿ ಏನೇನೋ ವಿಶಾರದ ಮಾಡಿದರು. ಅವರು ಸಾಹಿತ್ಯದಲ್ಲಿ ತುಂಬ ಬುದ್ಧಿವಂತರು. ಸಣ್ಣ ಹುಡುಗನಲ್ಲೇ ಅವರು ಸುಬರ್ಣಗಳ ಕಂಪ್ನಿಯಲ್ಲಿದ್ದರು. ಆವಾಗ ವೆಂಕಟೇಶ್ ಕುಮಾರಿ ಅಂತ ಡಿವೈಡ್ ಮಾಡಿ ಬರೆದ್ಬಿಟ್ರು. ಅವರು ಗಲಾಟೆ ಮಾಡಿ, ನಮ್ಮ ತಾಯಿ ಗಲಾಟೆ ಮಾಡಿಬಿಟ್ರು. ಈ ಥರ ಬರೆದಿದ್ದಾರೆ, ನಾನು ಕಂಪ್ನಿಲಿ ಇರೋಲ್ಲ, ಅವನಿರಬೇಕು ಇಲ್ಲ ನಾನಿರಬೇಕು ಅಂತ. ಸಣ್ಣ ಹುಡುಗ ಅವರು, ಹಾಗಾಗಿ ಅವನು ಇವನು ಅಂತ ಸಂಬೋಧಿಸ್ತಿದ್ರು. ಅವರಿಗೆ ಒಂದು 19-20 ವರ್ಷ, ನಮ್ಮ ತಾಯಿಗೆ ಒಂದು 40 ವರ್ಷ. ಅವ್ರಿಗೆ ಬರೆದ ತಕ್ಷಣ ಸಿಟ್ಟಾಗೋಯ್ತು. ಸ್ವಲ್ಪ ಸಿಟ್ಟು ಜಾಸ್ತಿ ನಮ್ಮ ತಾಯಿಗೆ, ಅವರಾರು ಇರಬೇಕಲ್ಲ ನಾನಾರು ಇರಬೇಕು ಅಂತ. ಅವ್ರನ್ನ ಕಂಪ್ನಿಯಿಂದ ತೆಗೆದ್ರು, ಅವರು ಡೆಲ್ಲಿಗೆ ಹೊರಟೋದ್ರು. ತುಂಬ ದೊಡ್ಡವರಾಗೋದ್ರು. ಈ ಕಲೆಯಲ್ಲಿ ಬೇಕಾದಷ್ಟು ಸಾಧನೆಗಳು ಬಿ ವಿ ಕಾರಂತರು ಮಾಡಿಬಿಟ್ರು. ನಿಜಕ್ಕೂ ಆಶ್ಚರ್ಯವಾಗೋಯ್ತು ನಮಗೆ ಅವರ ಸಾಧನೆಗಳು. ಕಂಪ್ನಿಯಿಂದ ತೆಗೆದಿದ್ದೇ ದೊಡ್ಡದೊಂದು ಸಾಧನೆ ಏನೋ ಅಂತ ಆಗೋಯ್ತು. ಅವರು ಗುಬ್ಬಿ ಕಂಪ್ನಿಯಿಂದ ಬಿ ವಿ ಕಾರಂತರು ಬಿಟ್ಟೋಗಿದ್ದು ನಮಗೆ ಇತ್ತೀಚೆಗೆ ಸಂತೋಷ ಆಗೋಕೆ ಶುರುವಾಗೋಯ್ತು. ಅಷ್ಟು ಅದ್ಭುತವಾದ ಕೆಲಸವಾಗೋಯ್ತು. ಸರ್, ಈಗ ನಾಟಕಗಳನ್ನು ಮಾಡ್ತಾ ಇದ್ರಿ ಚಿಕ್ಕ ವಯಸ್ಸಿಂದ, ಅಮ್ಮವರು ಕೂಡ ನಾಟಕಗಳನ್ನ ಮಾಡ್ತಾ ಇದ್ರು. ಸರಿ, ನಿಮ್ಮಿಬ್ಬರು ಪರಿಚಯ ಆಗಿದೆ ಹೆಂಗೆ ಸ್ವಾಮಿ? ಇದು ಇವರು ಬಂದಿದ್ದು ಲವಕುಶ ನಾಟಕಕ್ಕೆ. ಅದು ನಮ್ಮ ತಂದೆ ಸಂಗೀತ ವಿದ್ವಾನ್, ಸಂಗೀತ ವಿದ್ವಾನ್, ಮೈಸೂರು ಅರಮನೆಯಲ್ಲಿ ಸಂಗೀತ ಹಾರ್ಮೋನಿಯಂ ಇಷ್ಟು ಸಂಗೀತ ಅವ್ರಿಗೆ. ನಮ್ಮ ಮನೆಯಲ್ಲೆಲ್ಲ ಸಂಗೀತ, ಇವ್ರ ಮನೆಯಲ್ಲೆಲ್ಲೂ ನಾಟಕ ಸಿನಿಮಾ ರಂಗ ಇವರದ್ದು. ನಮ್ಮ ಮನೆಯೆಲ್ಲ ಸಂಗೀತ. ನಮ್ಮ ತಂದೆ ನಾವೆಲ್ಲ ಹೊಳೆನರಸೀಪುರದಲ್ಲಿದ್ದವರು. ನಾನು ಇವಳು ಸುಮಾರು 6 ವರ್ಷದಿಂದ ದುಡಿಯೋಕ್ಕೆ ಶುರು ಮಾಡಿದ್ವಿ. ಆವಾಗಲೇ ಸಣ್ಣ ಮಕ್ಕಳಲ್ಲಿ ಸಂಗೀತ ಕಚೇರಿ ಮಾಡಿಸ್ತಿದ್ರು ನಮ್ಮ ತಂದೆ ನಮ್ಮನ್ನು ಕರ್ಕೊಂಡೋಗಿ. ಈ ಗಣಪತಿ ಉತ್ಸವದಲ್ಲಿ, ರಾಮನವಮಿಲಿ, ಇಲ್ಲೆಲ್ಲ ಆವಾಗ ಸ್ವಲ್ಪ ಬಡಿಸ್ತಾನ, ನಮ್ಮ ಮನೇಲಿ ತುಂಬ ಬಡಿಸ್ತಾನ ಇತ್ತು. ನಾವಿಬ್ಬರೇ ಸಂಗೀತ ಕಚೇರಿ ಮಾಡಿ ತುಂಬ ಫೇಮಸ್ ಆಗಿತ್ತು. ಹಳ್ಳಿ ಹಳ್ಳಿಗಳಲ್ಲೆಲ್ಲ ನಾಟಕ ಮಾಡಿಸ್ತಿದ್ರು ನಮ್ಮಪ್ಪ. ಆ ಮಾಡಿಸ್ಬೇಕಾದ್ರೆ ನಮ್ಮಿಬ್ಬರನ್ನ ಜೊತೆಗೆ ಕರ್ಕೊಂಡೋಗೋರು. ಆವಾಗ ಇಬ್ಬರು ಒಂದೇ ಥರ ನೋಡಿದ್ರೆ, ಆವಾಗ ಅವಳಿ ಮಕ್ಕಳು ಹುಟ್ಟೋದೇ ಭಾಳ ಕಮ್ಮಿ.
ಅದರಲ್ಲಿ ನಮ್ಮನ್ನಿಬ್ಬರು ನೋಡಿ ಜನಕ್ಕೊಂದು ಆಶ್ಚರ್ಯ ಆಗೋದು. ಇಬ್ಬರು ಒಂದೇ ಥರ ಇದ್ರಲ್ಲ, ಒಂದೇ ಥರ ಇದಕ್ಕೆ ಒಂದೇ ಜೊತೆ ಒಂದೇ ಥರ ಬಟ್ಟೆ ನಮ್ಮಪ್ಪ ಫಸ್ಟ್ ಮೊದಲಿಂದನೂ ಅದೇ ರೂಢಿ ಮಾಡಿದ್ರು. ಒಂದೇ ಥರ ಕಾಣಲಿ, ಜಡೆಗೆ ಹಾಕಿದ್ರು, ಹೂವು ಮುಡಿದ್ರು, ಒಂದು ಬಳೆ ಹಾಕ್ಕೊಳ್ಳಿ, ಇಬ್ಬರಿಗೂ ಒಂದೇ ಥರನೇ ತರ್ತಿದ್ರು, ಒಂದೇ ಥರನೇ ಹಾಕ್ತಿದ್ರು. ಅದೇನೇ ನಾವು ಕಂಟಿನ್ಯೂ ಮಾಡ್ಕೊಂಬಂದು, ಅವಳು ಆದರೂ ಅಷ್ಟೇ, ನಾನಾದರೂ ಒಂದು ಈರು ಹೆಚ್ಚಾಗಿರಬಾರ್ದು, ಅವಳೇನು ಹಾಕ್ಕೊಂಡಿರ್ತಾಳೆ ಅದನ್ನೇ ನಾನು ಹಾಕೋಬೇಕು, ಅದನ್ನೇ ಅದೇ ಹಾಕ್ಕೊಂಡು ರೂಢಿ ಮಾಡಿದ್ವಿ. ಆಗ ಅವಾಗ ಎಲ್ಲೇ ಹೋದರೂ ಅವರು ನಾಟಕ ಕಲಿಸ್ತಿದ್ರಲ್ಲ, ಪ್ರಾರಂಭ ಮಾಡ್ಬೇಕಾದ್ರೆ ನಮ್ಮಿಬ್ಬರ ಕೈಲಿ ಹಾಡಿಸ್ತಿದ್ರು. ಇಷ್ಟೇ ಇಷ್ಟು ಮಕ್ಕಳು, ನಾವು ಒಂದು 7-8 ವರ್ಷದ ಮಕ್ಕಳಿಗೆ ಆವಾಗಲೇ ಅವ್ರಿಗೂ ಎಷ್ಟು ಮುದ್ದ ಕಾಣ್ತಾರಲ್ಲ ಈ ಹುಡುಗರು, ಒಂದೇ ಥರ ಇದಾರಲ್ಲ ಅವಳಿ ಮಕ್ಕಳು, ಅಯ್ಯೋ ಹೆಂಗಿದ್ದಾರೆ ನಮ್ಮ ನೋಡೋಕ್ಕಾರ್ದೆ ಜನ ಬರೋರು, ಅವಳಿ ಮಕ್ಕಳು ಅವಳಿ ಮಕ್ಕಳು ಅಂತ ತಿಳ್ಕೊಂಡು ಬೇಕಾದಷ್ಟು. ಆಮೇಲೆ ಎಲ್ಲಿ ನೋಡಿದ್ರು ಅವಳಿ ಮಕ್ಕಳುಗಳೇ, ಆದರೂ 3 ಮಕ್ಕಳಾಗಿದ್ದು ಉಂಟು. ಅದೇ ಒಂದು ತುಂಬ ಫೇಮಸ್ ಆಯಿತು. ಅದನ್ನು ನೋಡಿಬಿಟ್ಟು ನಾವು ಬೆಳೆದ ಮೇಲೆ ಅವರು ನಮ್ಮ ಕಾಲಾಂತರದಿಂದ ನಮ್ಮ ತಂದೆಯವ್ರು ತೀರ್ಕೊಂಡು ಹೋಗ್ಬಿಟ್ರು, ತುಂಬ ಬಡತನ ಬಂತು. ಆ ಟೈಮ್ನಲ್ಲಿ ಏನಪ್ಪ ಮಾಡೋದು ಅನ್ಬೇಕಾದ್ರೆ, ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಮ್ಮ ಚಿಕ್ಕಪ್ಪ ವೀರಭದ್ರಚಾನವರು ಗುಬ್ಬಿ ಕಂಪ್ನಿಯಲ್ಲಿ ಹಾರ್ಮೋನಿಯಂ ನುಡಿಸ್ತಿದ್ರು. ಅವ್ರು ಹಿಂಗೆ ಅವ್ರು ಲವಕುಶ ಪಾತ್ರಕ್ಕೆ ಪಿಯಾನ ನುಡಿಸ್ತಿದ್ರು. ಗುಬ್ಬಿ ಕಂಪ್ನಿಗೆ ಲವಕುಶ ಪಾತ್ರಕ್ಕೆ ಅವಳಿ ಮಕ್ಕಳನ್ನೇ ಹುಡುಕ್ತಾ ಇದ್ರು. ಗುಬ್ಬಿ ವೀರಣ್ಣವರು ಇದು ಲವಕುಶ ಅವಳಿ ಜವಳಿ ಮಕ್ಕಳಂತದ್ದೇ ಬೇಕು ಅಂದ್ಬಿಟ್ಟು ಹುಡುಕ್ತಾ ಇದ್ರು. ನಮ್ಮ ಊರು ಹೊಳೆನಸಿಪುರ, ಇವ್ರದ್ದು ಕೆಆರ್ ನಗರ ಕ್ಯಾಂಪು. ನಮ್ಮ ನಮ್ಮ ಚಿಕ್ಕಪ್ಪ ಇದ್ದವ್ರೆ, ನಮ್ಮ ಹನುಮಂತಣ್ಣನ ಮಕ್ಕಳಿದ್ದಾರೆ, ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಬಂದರು. ಬಂದು ನಮ್ಮಿಬ್ಬರನ್ನ ಕರ್ಕೊಂಡೋಗಿ ನಾಟಕ ಕಂಪ್ನಿ ಕರ್ಕೊಂಡೋದ್ರು ಅಲ್ಲಿ. ಹಾಂ ಹಾಂ, ಅದು ತುಂಬ ಬಡತನ ಅಂದರೆ ಬಡತನ. ಆವಾಗ 1 ರೂಪಾಯಿನೂ 3 ರೂಪಾಯಿನೂ ಅವಾಗ ತುಂಬ ಬೆಲೆ, ತುಂಬ 1 ರೂಪಾಯಿಗೆ ಒಂದಿಷ್ಟು ಸಾಮಾನು ಕೊಡೋದು. ಒಟ್ಟು ಮಕ್ಕಳಿಗೆ ತುಂಬ ಉಪವಾಸ, ವನವಾಸ, ಹಂಗಂಗೆ ತುಂಬ ಕಷ್ಟ ಇತ್ತು. ಆ 1 ರೂಪಾಯಿ ಕಟ್ಬಿಟ್ಟು ರವೆ ಪವೆ ಎಲ್ಲ ತರಿಸಿದ್ರು, ಹಚ್ಕೊಂಡು ಉಪ್ಪಿಟ್ಟು ಮಾಡಿಸಿದ್ರು, ಉಪ್ಪಿಟ್ಟೆಲ್ಲ ತಿಂದಾಯಿತು ಎಲ್ಲ ಮಾಡಿ. ಹಿಂಗೆ ನಮ್ಮ ಅಣ್ಣನ ಗಣೇಶ ಅಂತ, ಅವನು ಗಣೇಶ ಆಚಾರ ಅಂತ. ಥರ್ಡ್ ಕ್ಲಾಸ್ ಒಂದು, ಫಸ್ಟ್ ಕ್ಲಾಸ್ ಒಂದು, ಎರಡೇ ಕ್ಲಾಸ್ ಇದ್ದಿದ್ದು. ಮೀಡಿಯಂ ಇಲ್ವೇ ಇಲ್ಲ, ಇಲ್ವೇ ಇಲ್ಲ. ಇವರು ನಾವು ತುಂಬ ಬಡವರು ಅಂದರು, ಇದ್ದಿದ್ದೇ ಬಡವರು ತುಂಬ, ನಾವೆಲ್ಲ ಬಡವರು. ನಮಗೆ ಸುಭಿಕ್ಷವಾಗಿದ್ದಿದ್ದು ಗುಬ್ಬಿ ಕಂಪ್ನಿ. ಊಟ ಹಾಕ್ತಿದ್ರು, ಸ್ನಾನ ಕೊಡ್ತಿದ್ರು, ಸ್ನಾನಕ್ಕೆ ಸೀಗೆಕಾಯಿ ಕೊಡ್ತಿದ್ರು, ವರ್ಷಕ್ಕೊಂದ್ಸರಿ ಬಟ್ಟೆ ಹೊಲಿಸ್ತಿದ್ರು, ಹೀಗೆ ಅನೇಕ ಸೌಲಭ್ಯಗಳು ಅಲ್ಲಿದ್ವು. ಹಾಗಾಗಿ ಇವರು ತುಂಬ ಕಷ್ಟ ಅಂತ ಹೇಳಿದ್ರಲ್ಲ, ನೆನಪತ್ತು. ನಾವೇನು ಸುಖವಾಗಿರಲಿಲ್ಲ, ನಾವು ಕಷ್ಟದಿಂದ ಈ ಗುಬ್ಬಿ ಕಂಪ್ನಿಗೆ ಬಂದು ಊಟ ಸಿಕ್ಕಿದ್ರೆ ಸಾಕಪ್ಪ, ಊಟ ಕೊಟ್ಟರೆ ನಮ್ಗೆ ಕಷ್ಟ ಇಷ್ಟ ಆಗ್ತದೆ. ಅಲ್ಲ, ಕಷ್ಟನೇ ಇಷ್ಟ ಆಗ್ತಿತ್ತು, ಯಾಕಂದ್ರೆ ಊಟ ಹಾಕ್ತಿದ್ರು. ಎಂಥ ಊಟ ಅದು, ಮುರುಷ್ಟಾನ್ನ ಭೋಜನ. ಯಜಮಾನರು ಎಂಥ ಊಟ ಹಾಕ್ತಿದ್ರು, ಸಾಕ್ಷಾತ್ ದೇವರವರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.